ಬೆಳಗಿನ ಗಡಿ ಬಿಡಿಯಲ್ಲಿದ್ದಾಗ ಏನು ಮಾಡಬೇಕು ತಿಂಡಿ ದಿಢೀರಾಗೂ ಇರಬೇಕು ಹಾಗೆ ಬಹಳ ಆರೋಗ್ಯಕರವಾಗೂ ಇರಬೇಕು ಅಂತ ಅಂದಾಗ ಇವತ್ತು ನಾನು ಮಾಡಿ ತೋರಿಸೋ ಅಂತ ದಿಢೀರಾಗಿ ಮಸಾಲ ಗೋಧಿ ದೋಸೆನ ಮಾಡಿ ಮನೆಯಲ್ಲಿ ಎಲ್ಲಾರ್ಗು ಇಷ್ಟ ಆಗುತ್ತೆ ನಮಸ್ಕಾರ ವೆಲ್ಕಮ್ ಟು ಕಾವ್ಯಾಸ್ ಕುಕ್ಕಿಂಗ್ ಚಾನಲ್ ಸೊ ಇವತ್ತು ಮಸಾಲ ಗೋಧಿ ದೋಸೆ ಮಾಡಲಿಕ್ಕೆ ಮೊದಲಿಗೆ ಒಂದು ಮಸಾಲೆಯನ್ನು ಹುರಿದು ರೆಡಿ ಮಾಡ್ಕೋಬೇಕು ಹಾಗಾಗಿ ಕಡಾಯಿ ಇಟ್ಟಿದ್ದೀನಿ ಎರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆಯನ್ನ ಹಾಕಿ ಎಣ್ಣೆಯಲ್ಲಿ ಸಿಡಿಸ್ಬೇಕು ಸಾಸಿವೆ ಜೀರಿಗೆ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಸಿಡಿದಿದಾದ ನಂತರ ಇದಕ್ಕೆ ಎರಡು ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದೀನಿ ಹಾಗೇನೆ ಇದನ್ನು ಸ್ವಲ್ಪ ಚೆನ್ನಾಗಿ ಹುರಿದು ಆನಂತರ ಇದಕ್ಕೆ ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಜೊತೆಗೆ ನೀವು ಟೊಮ್ಯಾಟೊ ಇಷ್ಟಪಡೋರಾದರೆ ಟೊಮ್ಯಾಟೋನು ಸಹ ಹಾಕೋಬೋದು ಹಾಗೆಯೇ ಕಾಲು ಚಮಚ ಆಗೋವಷ್ಟು ಅರಿಶಿಣ ಪುಡಿಯನ್ನು ಸೇರಿಸಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಹುರ್ಕೋಬೇಕು ಅಷ್ಟೇ ತುಂಬ ಏನು ಕಲರೆಲ್ಲ ಚೇಂಜ್ ಆಗೋವರ್ಗೇನು ಬೇಡ ನೋಡಿ ಈ ರೀತಿ ಸ್ವಲ್ಪ ಸಾಫ್ಟ್ ಆಗಿದೆ ಇಷ್ಟಾದರೆ ಸಾಕು ಇವಾಗ ಮಸಾಲೆ ರೆಡಿಯಾಗಿದೆ ಸ್ಟವ್ನ ಆಫ್ ಮಾಡಿ ಇದು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು ಇವಾಗ ಗೋಧಿ ದೋಸೆ ಮಾಡೋದಕ್ಕೆ ಇನ್ನೊಂದು ಪ್ಯಾನ್ಗೆ ನಾನು ಒಂದು ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಹಾಗೆಯೇ ಇದು ಸ್ವಲ್ಪ ಗರಿ ಗರಿಯಾಗಿ ಬರಲಿಕ್ಕೋಸ್ಕರ ಅಕ್ಕಿ ಹಿಟ್ಟನ್ನು ಸಹ ಸೇರಿಸ್ತಾ ಇದ್ದೀನಿ ಒಂದು ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ತಣ್ಣಗಾಗಿರುತ್ತಲ್ಲ ಮಸಾಲೆ ಈರುಳ್ಳಿ ಎಲ್ಲ ಹುರಿದು ಅಂಥದ್ದನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡಬೇಕು ಗಂಟಿಲ್ಲದೆ ಇರೋ ರೀತಿ ಹಾಗಾಗಿ ಒಂದು ಕಪ್ ಆಗುವಷ್ಟು ನೀರನ್ನು ಸೇರಿಸಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ತೆಳುವಾಗೇ ಇರಲಿ ಸ್ವಲ್ಪ ಜಾಸ್ತಿ ನೀರಿನ ಅಂಶ ಬೇಕಾಗುತ್ತೆ ಹಾಗಾಗಿ ಒಂದು ಕಪ್ಪಾಗುವಷ್ಟು ನಾನು ಮೊದಲೇ ಹಾಕಿದ್ದೀನಿ ನೋಡಿ ಇನ್ನೂ ಸ್ವಲ್ಪ ಗಟ್ಟಿ ಇದೆ ಅರ್ಧ ಅರ್ಧ ಆಗೋಷ್ಟು ನೀರನ್ನು ಹಾಕೋತಾ ಗಂಟಿ ಇಲ್ಲದೆ ಇರೋ ರೀತಿ ಕೈನಲ್ಲಾದ್ರೂ ಸರಿ ಅಥವಾ ವಿಸ್ಕ್ ಇದ್ದರೆ ಅದರಲ್ಲಾದ್ರೂ ಸಹ ನೀವು ಉಪಯೋಗಿಸ್ಕೋಬೋದು ಇವಾಗ ಮತ್ತೆ ಅರ್ಧ ಕಪ್ ಆಗೋಷ್ಟು ನೀರನ್ನು ಹಾಕಿ ನೋಡಿ ಈ ಹದದಲ್ಲಿ ನಾನು ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ ಇಷ್ಟು ತೆಳುವಾಗಾದರೂ ಇರಬೇಕು ತುಂಬ ತೆಳುನೂ ಅಲ್ಲ ತುಂಬ ಗಟ್ಟಿನೂ ಅಲ್ಲ ನಾವು ನಾರ್ಮಲ್ ಅಕ್ಕಿ ದೋಸೆಗೆಲ್ಲ ಯಾವ ರೀತಿ ಹಿಟ್ಟನ್ನ ರುಬ್ಬಿಟ್ಕೋತೀವಿ ನೋಡಿ ಅಷ್ಟು ಹದ ಇದ್ದರೆ ಸಾಕು ಇದು ಇಷ್ಟು ಹಿಟ್ಟು ಕಲಿಸ್ಲಿಕ್ಕೆ ನನಗೆ ಎರಡು ಕಪ್ ನೀರನ್ನು ಉಪಯೋಗಿಸ್ಕೋಬೇಕಾಯ್ತು ಇಲ್ಲಿ ಒಂದು ಮುಚ್ಚಳನ ಮುಚ್ಚಿ ಸುಮಾರು ಒಂದು ಐದರಿಂದ ಹತ್ತು ನಿಮಿಷ ಹಾಗೇನೆ ಬಿಡ್ತಾ ಇದ್ದೀನಿ ದಿಢೀರ್ ದೋಸೆ ಆಗಿರೋದ್ರಿಂದ ಸ್ವಲ್ಪ ಅದು ನೆನಿಬೇಕು ಅಕ್ಕಿ ಹಿಟ್ಟೆಲ್ಲ ಹಾಗಾಗಿ ನೋಡಿ ಹತ್ತು ನಿಮಿಷ ಆದ ನಂತರ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಏನು ಗಟ್ಟಿ ಏನು ಆಗಿರಲ್ಲ ಇದು ರವೆ ಏನು ಹಾಕಿಲ್ದೇ ಇರೋ ಕಾರಣ ಹಾಗೇನೇ ಇರುತ್ತೆ ಇನ್ ಕೇಸ್ ನಿಮ್ಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂದರೆ ಹಾಕೋಬೋದು ಇಲ್ಲಿ ಹಿಟ್ಟಿನ ಹದ ಕರೆಕ್ಟ್ ಆಗಿರೋದ್ರಿಂದ ನಾನು ನೀರನ್ನು ಹಾಕ್ತಾ ಇಲ್ಲ ಇವಾಗ ದೋಸೆ ಮಾಡಲಿಕ್ಕೆ ಕಬ್ಬನದ ಕಾವಲಿನ ನಾನು ಬಿಸಿಗಿಟ್ಟಿದ್ದೀನಿ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಗ್ರೀಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಮಟ್ಟಿಗೆ ಬಿಸಿ ಆದ ನಂತರ ಒಂದೂವರೆ ಸೌಟ್ ಆಗುವಷ್ಟು ದೋಸೆ ಸಂಪನ್ನ ನಾನು ಹಾಕ್ತಾಯಿದ್ದೀನಿ ನಿಮಗೆ ಚಿಕ್ಕ ಚಿಕ್ಕದಾಗಿ ದೋಸೆ ಬೇಕು ಅಂದರೆ ಚಿಕ್ಕ ಚಿಕ್ಕದಾಗಾದರೂ ಸಹ ಮಾಡ್ಕೋಬೋದು ಇಲ್ಲ ನಾನು ಮೀಡಿಯಮ್ ಸೈಜ್ ದೋಸೆ ಮಾಡ್ತಾ ಇರೋದ್ರಿಂದ ಒಂದೂವರೆ ಸೌಟ್ ಆಗೋಷ್ಟು ಹಿಟ್ಟನ್ನು ಹಾಕಿ ಜಸ್ಟ್ ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅಗ್ಳವಾಗಿ ಆಗಲಿ ಮಧ್ಯ ದಪ್ಪ ಬರಬಾರ್ದು ಅಂಥೇಳಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದರಿಂದ ಎರಡು ನಿಮಿಷ ಬಿಡಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಹಸಿ ಹಸಿ ಎಲ್ಲ ಹೋಗೋವರೆಗೆ ಮುಚ್ಚಿದ್ರೆ ಸಾಕು ಆನಂತರ ಲಿಡ್ನ ಓಪನ್ ಮಾಡಿ ಸ್ವಲ್ಪ ಮಟ್ಟದಲ್ಲಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಹಾಗೆ ಡ್ರೈ ಬೇಕಾದ್ರೂ ಸಹ ಮಾಡ್ಕೋಬೋದು ಸ್ವಲ್ಪ ಕ್ರಿಸ್ಪ್ ಆಗೋವರೆಗೆ ಬಿಟ್ಟು ನೋಡಿ ಇವಾಗ ಕ್ರಿಸ್ಪ್ ಆಗಿದೆ ಚೆನ್ನಾಗಿ ಮತ್ತೆ ಇದನ್ನು ಫ್ಲಿಪ್ ಮಾಡಿ ಬೇಯಿಸ್ತಾ ಇದ್ದೀನಿ ಗೋಧಿ ದೋಸೆ ಆಗಿರೋದ್ರಿಂದ ಎರಡು ಕಡೆನೂ ನೀವು ಬೇಯಿಸ್ಕೊಂಡ್ರೇ ರುಚಿ ಚೆನ್ನಾಗಿರುತ್ತೆ ಅದು ಬೇಡ ಅಂತ ತುಂಬ ತೆಳುವಾಗಿ ಕಲಿಸಿದರೆ ಒಂದೇ ಕಡೆನೂ ಸಹ ನೀವು ಆವಾಗ ಬೇಯಿಸಿ ದೋಸೆನ ಸರ್ವ್ ಮಾಡ್ಬೋದು ಇಷ್ಟು ದಪ್ಪ ಬರಲ್ಲ ನೀವು ತುಂಬ ತೆಳುವಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದಾಗ ನೀರು ದೋಸೆ ಟೈಪಲ್ಲಿ ಅಥವಾ ರವೆ ದೋಸೆ ಟೈಪಲ್ಲಿ ಬರುತ್ತೆ ಅದು ಇವಾಗ ನೋಡಿ ಎರಡು ಕಡೆ ದೋಸೆಯನ್ನು ಬೇಯಿಸಿದೀನಿ ನಾನು ಇವಾಗ ಸರ್ವ್ ಮಾಡಬಹುದು ದೋಸೆ ರೆಡಿ ಆಗಿದೆ ಯಾವ್ದೇ ರೀತಿಯಾದ ಸೋಡಾ ಹಾಕಿಲ್ಲ ನೀವು ನೋಡಬಹುದು ತುಂಬಾನೇ ಚೆನ್ನಾಗಿ ಆಗ್ತಾ ಇದೆ ದೋಸೆ ರುಚಿಯಲ್ಲೂ ಸಹ ತುಂಬಾ ಚೆನ್ನಾಗಿರುತ್ತೆ ಎಲ್ಲೋ ಸಾಫ್ಟ್ ಆಗಿದಂತ ಚಪಾತಿ ತಿಂತ ಅನ್ನೋ ರೀತಿ ಫೀಲ್ ಆಗುತ್ತೆ ಮನೆಯಲ್ಲಿ ಏನೂ ತರಕಾರಿ ಇಲ್ಲದೆ ಇದ್ದಾಗ ಅಥವಾ ಬೆಳಗ್ಗೆ ತುಂಬಾ ಬ್ಯುಸಿ ಇದ್ದು ಏನು ತರಕಾರಿ ಹೆಚ್ಚಿ ಇಲ್ಲ ತಿಂಡಿ ಅಂತ ಅಂದಾಗ ಈ ಚ ಈ ಚಟ್ನಿ ಹಾಗೆ ದೋಸೆಯನ್ನು ನೀವು ಪ್ರಿಪೇರ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದರ ಜೊತೆ ನಾನು ಕಾಯಿ ಚಟ್ನಿಯನ್ನು ಸರ್ವ್ ಮಾಡಿದ್ದೀನಿ ಸಿಂಪಲ್ ಕಾಯಿ ಚಟ್ನಿ ಇಲ್ಲ ಅಂದ್ರೂ ಗಟ್ಟಿ ಮೊಸರು ಉಪ್ಪಿನಕಾಯಿ ಇದ್ರೂ ಸಾಕು ಇದರಲ್ಲೆಲ್ಲ ಖಾರ ಮಸಾಲೆ ಎಲ್ಲ ಇರೋದ್ರಿಂದ ಅದನ್ನು ಸಹ ಸೆಟ್ ಆಗುತ್ತೆ ಇದಕ್ಕೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತಣ್ಣಗಾದ ನಂತರನೂ ಎಲ್ಲೂ ಒರಟಾಗೋದಾಗಲಿ ಅಥವಾ ಹಾರ್ಡ್ ಆಗೋದಾಗಲಿ ಆ ರೀತಿ ಎಲ್ಲ ಆಗೋಲ್ಲ ಈ ದೋಸೆ ತುಂಬಾ ಚೆನ್ನಾಗಿರುತ್ತೆ ವಯಸ್ಸಾದವ್ರಿಗು ಸಹ ಬಹಳ ಡೈಜೆಷನ್ಗೂ ಒಳ್ಳೆಯದು ಇದು ತುಂಬ ಇಂಡೈಜೆಷನ್ ಆಗೋದು ಆ ರೀತಿ ಎಲ್ಲ ಏನಾಗಲ್ಲ ಸೊ ನೋಡಿದ್ರಿ ಅಲ್ವಾ ಸಿಂಪಲ್ ಆಗಿ ಮಾಡೋ ಅಂಥ ಗೋಧಿ ದೋಸೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೀಲೇಬೇಡಿ ಥ್ಯಾಂಕ್ ಯು